ಪಶ್ಚಿಮ ಘಟ್ಟದ ಹೆಚ್ಚು ಮಳೆಯಾಗುವ ಪ್ರದೇಶದಲ್ಲಿ ಕಂಡುಬರುವಂತಹ ಮಣ್ಣು ಯಾವುದು? ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮೆಕ್ಕಲು ಮಣ್ಣು? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಜಂಬಿಟ್ಟಿಗೆ ಮಣ್ಣು. ಹೆಚ್ಚು ಮಳೆಯಾಗುವಂತಹ ಪರ್ವತ ಪ್ರದೇಶಗಳಲ್ಲಿ ಇರುವಂತಹ ಮಣ್ಣನ್ನು ಜಂಬಿಟ್ಟಿಗೆ ಮಣ್ಣು ಅಂತ ಕರಿತೀವಿ. ಇಲ್ಲಿ ಬೆಳೆಯೋದಕ್ಕೆ ಸೂಕ್ತವಾಗಿರುವಂತಹ ಬೆಳೆಗಳು ಕಾಫಿ, ಚಹಾ, ತೆಂಗು, ಕಿತ್ತಳೆ. ಭಾರತೀಯ ಹಿಮಾದ್ರಿ ಸಂಶೋಧನಾ ಕೇಂದ್ರ ಎಲ್ಲಿದೆ? ಸಿಯಾಚಿನ್, ಡಾರ್ಜಿಲಿಂಗ್, ಆರ್ಕಟಿಕ್ ವಲಯ, ಅಂಟಾರ್ಟಿಕ್. ಸರಿಯಾದಂತಹ ಆಯ್ಕೆ ಮೂರು. ಆರ್ಕಟಿಕ್ ವಲಯದಲ್ಲಿರುವಂತಹ ಶಾಶ್ವತ ಭಾರತೀಯ ಸಂಶೋಧನಾ ಕೇಂದ್ರವನ್ನು ಭಾರತೀಯ ಹಿಮಾದ್ರಿ ಸಂಶೋಧನಾ ಕೇಂದ್ರ ಅಂತ ಕರಿತೀವಿ. ಇದು ಆರ್ಕಟಿಕ್ ವಲಯದಲ್ಲಿ ಸ್ಥಾಪಿಸಿರುವಂತಹ ಭಾರತದ ಶಾಶ್ವತ ಸಂಶೋಧನಾ ವಲಯವಾಗಿದೆ ಅಥವಾ ಸಂಶೋಧನಾ ಕೇಂದ್ರವಾಗಿದೆ. ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ಗೋವಾ, ಸಿಕ್ಕಿಂ, ಮೇಘಾಲಯ, ಮಿಜೋರಾಂ. ಸರಿಯಾದ ಉತ್ತರ ಗೋವಾ. ಅತ್ಯಂತ ದೊಡ್ಡ ರಾಜ್ಯ ವಿಸ್ತೀರ್ಣದಲ್ಲಿ ರಾಜಸ್ಥಾನ, ಆದರೆ ಅತ್ಯಂತ ಚಿಕ್ಕದು ಗೋವಾ ರಾಜ್ಯವಾಗಿದೆ. ಈ ಕೆಳಗಿನ ಯಾವ ಸ್ಥಳ ಕರ್ನಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿದೆ? ನೀಡಿರುವಂಥ ಸ್ಥಳಗಳಲ್ಲಿ ಅತ್ಯಂತ ಸಮೀಪದಲ್ಲಿರುವಂಥ ಸ್ಥಳ ಯಾವುದು? ದೆಹಲಿ, ಕೋಲ್ಕತ್ತಾ, ಜೋಧ್ಪುರ್, ನಾಗ್ಪುರ್. ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದ ರಾಜಧಾನಿಯಾದಂತಹ ಕೋಲ್ಕತ್ತಾ ಕರ್ನಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿರುವಂತಹ ನೀಡಿರುವ ಸ್ಥಳಗಳಲ್ಲಿ ಸಮೀಪದಲ್ಲಿರುವಂಥ ಸ್ಥಳವಾಗಿದೆ. ಈ ಕೆಳಗಿನ ಯಾವ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಬ್ರಿಟಿಷರ ಸಹಭಾಗಿತ್ವದಲ್ಲಿ ಸ್ಥಾಪಿಸಲಾಯಿತು? ಭಿಲಾಯ್, ರೂರ್ಕೆಲಾ, ಬೊಕ್ಯಾರೋ, ದುರ್ಗಾಪುರ್. ಸರಿಯಾದ ಉತ್ತರ ಆಯ್ಕೆ ನಾಲ್ಕು, ದುರ್ಗಾಪುರ. ವೆಸ್ಟ್ ಬೆಂಗಾಲ್ನಲ್ಲಿರುವಂತಹ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಪ್ರಸಿದ್ಧವಾಗಿರುವಂಥ ಸ್ಥಳ ದುರ್ಗಾಪುರ. ಇದನ್ನು ಬ್ರಿಟಿಷರ ಸಹಭಾಗಿತ್ವದಲ್ಲಿ ಸ್ಥಾಪನೆ ಮಾಡಲಾಯಿತು. ಭಾರತದಲ್ಲಿ ಈಗಲೂ ತೈಲ ಉತ್ಪಾದನೆ ಮಾಡುತ್ತಿರುವ ಅತಿ ಹಳೆಯ ತೈಲೋತ್ಪನ್ನ ಕೇಂದ್ರ ಯಾವುದು? ಬಾಂಬೆ ಹೈ, ದಿಗ್ಬಾಯ್, ಅಂಕಲೇಶ್ವರ, ನಹರ್ ಕಾತಿಯಾ. ಸರಿಯಾದ ಉತ್ತರ ಅಸ್ಸಾಂನಲ್ಲಿರುವಂತಹ ದಿಗ್ಬಾಯ್ ಎನ್ನುವಂಥ ಸ್ಥಳ ಏನಿದೆ, 1901 ಇಲ್ಲಿ ತೈಲೋತ್ಪನ್ನ ಪ್ರಾರಂಭ ಮಾಡಲಾಯಿತು. ಈಗಲೂ ಕೂಡ ಇರುವಂತಹ ತೈಲೋತ್ಪನ್ನ ಕೇಂದ್ರವಾಗಿದ್ದು ದಿಗ್ಬಾಯ್ ಅತ್ಯಂತ ಹಳೆಯ ತೈಲೋತ್ಪನ್ನ ಕೇಂದ್ರವಾಗಿದೆ. ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವುದಿಲ್ಲ? ಈಗ ತಾನೇ ಚರ್ಚೆ ಮಾಡಿದ್ವಿ, ಒಡಿಸ್ಸಾ, ತ್ರಿಪುರ, ಛತ್ತೀಸ್ಗಢ, ರಾಜಸ್ಥಾನ್. ಸೊ ಇದರಲ್ಲಿ ಸರಿಯಾದಂಥ ಆಯ್ಕೆ ಒಂದು, ಒಡಿಸ್ಸಾ ರಾಜ್ಯದ ಮೂಲಕ ಹಾದು ಹೋಗುವುದಿಲ್ಲ. ಇನ್ನುಳಿದಂತೆ ತ್ರಿಪುರ, ಛತ್ತೀಸ್ಗಢ, ರಾಜಸ್ಥಾನ್ ಕರ್ನಾಟಕ ಸಂಕ್ರಾಂತಿ ವೃತ್ತದ ವ್ಯಾಪ್ತಿಯಲ್ಲಿ ಬರ್ತವೆ. ಭಾರತದಲ್ಲಿ ಅತಿ ಹೆಚ್ಚು ಕರಿಮೆಣಸು, ಬ್ಲ್ಯಾಕ್ ಪೆಪ್ಪರ್ ಅಂತ ಕರಿತೀವಿ, ಇದನ್ನು ಉತ್ಪಾದಿಸುವ ರಾಜ್ಯ ಯಾವುದು? ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರಪ್ರದೇಶ್. 2019 ಅಂಕಿಅಂಶಗಳ ಪ್ರಕಾರ ನೋಡುವುದಾದರೆ ಕರ್ನಾಟಕ ಅತಿ ಹೆಚ್ಚು ಕರಿಮೆಣಸು ಉತ್ಪಾದಿಸುವಂತಹ ರಾಜ್ಯವಾಗಿದೆ. 21,000 metric tons ಇದು ಉತ್ಪಾದನೆಯನ್ನು ಕರ್ನಾಟಕ ಮಾಡುತ್ತೆ. ಇನ್ನು ಎರಡನೇ ಸ್ಥಾನದಲ್ಲಿ ಕೇರಳ ರಾಜ್ಯ ಇದ್ದು, ಇದು 17,000 metric tons ಉತ್ಪಾದನೆಯನ್ನು ಮಾಡುತ್ತೆ. ಮಧ್ಯಪ್ರದೇಶ ರಾಜ್ಯವು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? 3, 4, 5, 6. ಸರಿಯಾದ ಆಯ್ಕೆ 5 ರಾಜ್ಯಗಳೊಂದಿಗೆ ಮಧ್ಯಪ್ರದೇಶ ಗಡಿಗಳನ್ನು ಹಂಚಿಕೊಂಡಿದೆ. 1 ಉತ್ತರ ಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ, ಗುಜರಾತ್ ಮತ್ತು ರಾಜಸ್ಥಾನ. ಈ 5 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹೊಂದಿದೆ ಮಧ್ಯಪ್ರದೇಶ ರಾಜ್ಯ. ರಿಹಾನ್ ನದಿ ಕಣಿವೆ ಯೋಜನೆ ಯಾವ ರಾಜ್ಯದಲ್ಲಿದೆ? ಒಡಿಶಾ, ಗುಜರಾತ್, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಸೋನಾರ್ ಭದ್ರಾ ಡಿಸ್ಟ್ರಿಕ್ಟ್ನಲ್ಲಿರುವಂತಹ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ರಿಹಾನ್ ನದಿ ಕಣಿವೆ ಯೋಜನೆಯಾಗಿದೆ. 1893 ಡೊರಿಯಾಂಡ್ ಒಪ್ಪಂದ ಯಾವ ಎರಡು ದೇಶಗಳ ನಡುವಿನ ಗಡಿಯನ್ನು ನಿರ್ಧರಿಸಲು ಕೈಗೊಳ್ಳಲಾಯಿತು? 1893. ಸೊ ಇದನ್ನು ನೋಡಿದಾಗ ಬ್ರಿಟಿಷ್ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ಆಗಿನ ಕಾಲಕ್ಕೆ ಈ ಎರಡು ದೇಶಗಳ ಗಡಿಯನ್ನು ನಿರ್ಧರಿಸುವ ಸಲುವಾಗಿ ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಆದರೆ ಡೊರಿಯಾಂಡ್ ರೇಖೆ ಪ್ರಸ್ತುತ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶಗಳ ನಡುವೆ ಬರುವಂತಹ ಗಡಿರೇಖೆಯಾಗಿದೆ. ಭಾರತದೊಂದಿಗೆ ಅತಿ ಉದ್ದದ ಗಡಿಯನ್ನು ಹೊಂದಿರುವ ದೇಶ ಯಾವುದು? ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಆಯ್ಕೆ 2, ಬಾಂಗ್ಲಾದೇಶ, 4,096.7 kilometers ಉದ್ದದ ಗಡಿರೇಖೆಯನ್ನು ಹೊಂದಿದೆ. ಈ ಮೂಲಕವಾಗಿ ಭಾರತದೊಂದಿಗೆ ಅತಿ ಉದ್ದದ ಗಡಿಯನ್ನು ಹೊಂದಿರುವ ದೇಶವಾಗಿದೆ. 2, ಚೀನಾ. 3,
ಪಾಕಿಸ್ತಾನ, 4 ನೇಪಾಳ, 5 ಮಯನ್ಮಾರ್, 6 ಭೂತಾನ್ ಮತ್ತು ಅತಿ ಕಡಿಮೆ ಅಫ್ಘಾನಿಸ್ತಾನ 106 ಕಿಲೋಮೀಟರ್ಗಳು. ರಾಜೀವ್ ಗಾಂಧಿ ರಾಷ್ಟ್ರೀಯ ಯುವ ಸಬಲೀಕರಣ ಸಂಸ್ಥೆ ಎಲ್ಲಿದೆ? ತಮಿಳುನಾಡು, ಕರ್ನಾಟಕ, ಹಿಮಾಚಲ ಪ್ರದೇಶ, ಉತ್ತರಾಂಚಲ. ತಮಿಳುನಾಡಿನ ಚೆನ್ನೈನಲ್ಲಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಯುವ ಸಬಲೀಕರಣ ಸಂಸ್ಥೆಯನ್ನು ಕಾಣಬಹುದು. 1993ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಈ ಕೆಳಗಿನ ಯಾವ ನಗರವು ಪೂರ್ವ ದಿಕ್ಕಿನ ಕೊನೆಯಲ್ಲಿ ಇರುವ ನಗರವಾಗಿದೆ? ಅಂದರೆ 4 ನಗರಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಅತ್ಯಂತ ಪೂರ್ವದಲ್ಲಿ ಬರುವಂತಹ ನಗರ ಯಾವುದು? ಬೊಕ್ಯಾರೋ, ಜೆಮ್ಶೆಡ್ಪುರ, ಪಾಟ್ನಾ, ರಾಂಚಿ. 3 ನಗರಗಳೇನಿದ್ದಾವೆ ಅವು ಜಾರ್ಖಂಡ್ನಲ್ಲಿ ಬರುತ್ತವೆ, ಪಾಟ್ನಾ ಮಾತ್ರ ಬಿಹಾರದಲ್ಲಿ ಬರುತ್ತೆ. ಸೊ ಹಾಗಾಗಿ ಇವುಗಳನ್ನು ಸ್ಥಾನದ ಆಧಾರದ ಮೇಲೆ ನೋಡಿದಾಗ ಅತ್ಯಂತ ಪೂರ್ವದಲ್ಲಿ ಬರುವಂತಹ ನಗರ ಆಯ್ಕೆ 2 ಜೆಮ್ಶೆಡ್ಪುರವಾಗಿದೆ. ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿದೆ? ಭಾರತದ ಪಶ್ಚಿಮ ತೀರ, ಫಿಲಿಪೈನ್ಸ್ ತೀರ, ಆಸ್ಟ್ರೇಲಿಯಾದ ಪೂರ್ವ ತೀರ, ನ್ಯೂಜಿಲೆಂಡ್ನ ದಕ್ಷಿಣ ತೀರ. ಸೊ ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾದ ಪೂರ್ವ ತೀರ. ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನೋದು ಹವಳದ ದಂಡೆ, ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತಹ ಹವಳದ ದಂಡೆಯಾಗಿದ್ದು ಗ್ರೇಟ್ ಬ್ಯಾರಿಯರ್ ರೀಫ್. ಇದರ ಒಟ್ಟು ಉದ್ದ 2,300 ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯನ್ನು ಇದು ಹೊಂದಿದೆ. ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಸಮೀಪದ ತೀರ ಪ್ರದೇಶದಲ್ಲಿ ಇದನ್ನು ನಾವು ಕಾಣಬಹುದು. ಏಷ್ಯಾ ಖಂಡದ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು ವಿಸ್ತೀರ್ಣದ ಆಧಾರದ ಮೇಲೆ? ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ರಷ್ಯಾ. ಸರಿಯಾದಂತಹ ಆಯ್ಕೆ ರಷ್ಯಾ ದೇಶವಾಗಿದೆ. ಇಡೀ ಪ್ರಪಂಚವನ್ನು ತೆಗೆದುಕೊಂಡಾಗಲೂ ಸಮೇತ ವಿಸ್ತೀರ್ಣದಲ್ಲಿ ರಷ್ಯಾ ಅತ್ಯಂತ ದೊಡ್ಡ ದೇಶ. ಏಷ್ಯಾ ಖಂಡಕ್ಕೆ ಹೋಲಿಕೆ ಮಾಡಿದಾಗಲೂ ಕೂಡ ರಷ್ಯಾ ಮೊದಲ ಸ್ಥಾನದಲ್ಲಿದೆ. ಅದರ ನಂತರದ ಸ್ಥಾನ ಚೀನಾ, 3ನೇ ಸ್ಥಾನ ಭಾರತ. ಇಡೀ ಪ್ರಪಂಚಕ್ಕೆ ಹೋಲಿಕೆ ಮಾಡಿದಾಗ ಭಾರತ ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಶಿಖರಗಳು ಮತ್ತು ಸ್ಥಾಪಿತವಾಗಿರುವಂತಹ ಬೆಟ್ಟಗಳನ್ನು ನೀಡಿದ್ದಾರೆ. ಗುರು ಶಿಖರ, ದೊಡ್ಡ ಬೆಟ್ಟ, ಅನೈಮುಡಿ, ನೋಕ್ರೈಕ್. ಇದಕ್ಕೆ ಸರಿಯಾದಂಥ ಆಯ್ಕೆಗಳನ್ನು ನೋಡಿದಾಗ ಗುರು ಶಿಖರ ಅರಾವಳಿ ಪರ್ವತಗಳಲ್ಲಿ ಕಂಡುಬರುತ್ತೆ, ದೊಡ್ಡ ಬೆಟ್ಟ ನೀಲಗಿರಿ ಬೆಟ್ಟಗಳಲ್ಲಿ, ಅನೈಮುಡಿ ಅಣ್ಣಾಮಲೆ ಬೆಟ್ಟಗಳು, ನೋಕ್ರೈಕ್ ಗ್ಯಾರೋ ಬೆಟ್ಟಗಳಲ್ಲಿ ನಾವು ಇವನ್ನು ಕಾಣಬಹುದು. ಲಾಲ್ಗುಳಿ ಜಲಪಾತ ಯಾವ ನದಿಯಿಂದ ರಚನೆಯಾಗಿದೆ? ಕಾಳಿ, ನರ್ಮದಾ, ನೇತ್ರಾವತಿ, ಶರಾವತಿ. ಸೊ ಇದಕ್ಕೆ ಕಾಳಿ ನದಿಯಿಂದ ಇದು ರಚನೆಯಾಗಿದ್ದು ಯಲ್ಲಾಪುರ ಸಮೀಪದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಸಮೀಪದಲ್ಲಿ ನಾವು ಈ ಒಂದು ಜಲಪಾತವನ್ನು ಕಾಣಬಹುದು. 250 ಅಡಿ ಎತ್ತರದಿಂದ ಈ ಒಂದು ಜಲಪಾತ ಹರಿಯುತ್ತಿದ್ದು ಇದರ ಒಂದು ರಚನೆಗೆ ಕಾರಣವಾಗಿರುವಂಥ ನದಿ ಕಾಳಿ ನದಿಯಾಗಿದೆ. ದಕ್ಕನ್ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾದಂತಹ ಪರ್ವತ ಶಿಖರ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಅನೈಮುಡಿಯಾಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವಂತಹ ದಕ್ಕನ್ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಅನೈಮುಡಿ 2,695 ಮೀಟರ್ನಷ್ಟು ಎತ್ತರವಾಗಿದೆ ಸಮುದ್ರ ಮಟ್ಟದಿಂದ. ಇದು ಕೇರಳ ರಾಜ್ಯದಲ್ಲಿ ಇರುವಂಥದ್ದನ್ನು ನಾವು ಗಮನಿಸಬಹುದು. ತುಂಗಭದ್ರಾ ನದಿಯು ಕೃಷ್ಣಾ ನದಿಯನ್ನು ಸೇರುವ ಸ್ಥಳ ಯಾವುದು? ಆಲಂಪುರ್. ತೆಲಂಗಾಣ ರಾಜ್ಯದ ಮಹಬೂಬ್ ನಗರ ಜಿಲ್ಲೆಯಲ್ಲಿ ಇರುವಂಥ ಸ್ಥಳ ಆಲಂಪುರ್. ಇಲ್ಲಿ ಕೃಷ್ಣಾ ನದಿ ತುಂಗಭದ್ರಾ ನದಿಯನ್ನು ಅಥವಾ ತುಂಗಭದ್ರಾ ನದಿ ಕೃಷ್ಣಾ ನದಿಯನ್ನು ಸಂಧಿಸುತ್ತದೆ. ಈ ಒಂದು ಪ್ರದೇಶವನ್ನು ದಕ್ಷಿಣ ಕಾಶಿ ಅಂತಲೂ ಕೂಡ ಕರೀತಾರೆ. ಅಲ್ಲದೇ ಇನ್ನೊಂದು ಹೆಸರು ನವಬ್ರಹ್ಮೇಶ್ವರ ತೀರ್ಥ ಎನ್ನುವಂಥ ಹೆಸರಿನಿಂದ ಈ ಒಂದು ಸ್ಥಳವನ್ನು ಕರೆಯುವರು. ಭಾರತದ ಶೇಕಡವಾರು ಅರಣ್ಯ ಪ್ರದೇಶ ಎಷ್ಟಿದೆ? ಇದಕ್ಕೆ ಸರಿಯಾದಂಥ ಆಯ್ಕೆ 21.67% ಪ್ರಸ್ತುತ ಭಾರತದಲ್ಲಿ ಅರಣ್ಯ ಪ್ರದೇಶವನ್ನು ನಾವು ಕಾಣ್ತೀವಿ. ಇದು ಭಾರತದ ಒಟ್ಟು ವಿಸ್ತೀರ್ಣದ 2.89% ವ್ಯಾಪ್ತಿಯನ್ನು ಹೊಂದಿದೆ ಅರಣ್ಯ ಪ್ರದೇಶ. ಭಾರತದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಇರುವ ರಾಜ್ಯ ಯಾವುದು? ತ್ರಿಪುರ, ಗೋವಾ, ಅರುಣಾಚಲ ಪ್ರದೇಶ, ಮಿಜೋರಾಂ. 2011ರ ಜನಗಣತಿಯ ಪ್ರಕಾರ ಅರುಣಾಚಲ ಪ್ರದೇಶ ಅತ್ಯಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯವಾಗಿದೆ. 17 ಜನ 1 ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಾರೆ. ಇನ್ನು ಹೆಚ್ಚು ನೋಡಿದಾಗ ದೆಹಲಿ,
ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂಥ ಸ್ಥಳವಾಗಿದೆ. 11,297 ಜನ 1 ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸ್ತಾ ಇದ್ದಾರೆ. ವಾಯುಮಂಡಲದಲ್ಲಿರುವಂತಹ ಓಜೋನ್ನ ಪ್ರಮಾಣವೆಷ್ಟು? ಸರಿಯಾಗಿ ಶೇಕಡ 0.0004%ನಷ್ಟು ಓಜೋನ್ ಪ್ರಮಾಣ ವಾಯುಮಂಡಲದಲ್ಲಿ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಯಾವುದು? ಸರಿ ಉತ್ತರ, ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. ರೈಲು ಮಾರ್ಗವಿಲ್ಲದಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಅಂದರೆ ರೈಲ್ವೆ ಸಂಪರ್ಕನೇ ಹೊಂದಿರದಿರುವಂತಹ ಕರ್ನಾಟಕದ ಜಿಲ್ಲೆ ಯಾವುದು? ಬೀದರ್, ಮಂಡ್ಯ, ಕೊಡಗು, ಬೆಳಗಾವಿ. ಸರಿಯಾದ ಆಯ್ಕೆ ಕೊಡಗು ಜಿಲ್ಲೆ ಕರ್ನಾಟಕದಲ್ಲಿ ರೈಲ್ವೆ ಸಂಪರ್ಕವನ್ನು ಹೊಂದಿಲ್ಲದ ಜಿಲ್ಲೆಯಾಗಿದೆ.